ಫ್ರೆಂಡ್ಸ್, ನೀವು ನೋಡ್ತಿದ್ದೀರಾ ನನ್ನ ಚಾನಲ್ ಮಲೆನಾಡ ಮನೆ. ನಾನು ನಿಮ್ಮ ಪ್ರೀತಿಯ ಸಾಧನೆ. ನೋಡೋಕ್ಕೂ ಮುಂಚೆ ಪ್ಲೀಸ್ ಎಲ್ಲರೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಈ ವಿಡಿಯೋ ಲೈಕ್ ಮಾಡಿ. ಇವತ್ತು ಮಾಡ್ತಾ ಇದ್ದೀನಿ, ಒಡೆದೋಗಿರೋ ಹಾಲನ್ನ ವೇಸ್ಟ್ ಮಾಡಿದೆ, ಅದಕ್ಕೆ ತೆಂಗಿನಕಾಯಿ ತುರಿ ಹಾಕಿ ಲಡ್ಡು ಮಾಡೋದನ್ನು ತೋರಿಸ್ತಾ ಇದ್ದೀನಿ. ಇದಕ್ಕೆ ನಾನಿಲ್ಲಿ ನೋಡಿ ಫ್ರೆಂಡ್ಸ್, ಹಾಲು ಕಾಯಕ್ಕಿಟ್ಟಿದ್ದೆ, ಅದು ಒಡೆದೋಗೋಕ್ಕೆ ಆಗ್ತಾ ಇತ್ತು. ಅದಕ್ಕೋಸ್ಕರ ನಾನು ಅದಕ್ಕೆ ಇನ್ನೊಂದು ಸ್ವಲ್ಪ ನಿಂಬೆಹಣ್ಣು ಹಾಕಿ ಪೂರ್ತಿಯಾಗಿ ಒಡೀಲಿ ಅಂತ ಹೇಳಿ ಒಡಿಯಕ್ಕೆ ಬಿಟ್ಟಿದ್ದೆ. ಕುದಿಯಕ್ಕೆ ಬಿಟ್ಟಮೇಲೆ ಪನ್ನೀರ್ ಸಪ್ರೇಟಾಗಿ ನೀರು ಸಪ್ರೇಟಾಗಿ ಆಗುತ್ತೆ. ನೋಡಿ ಫ್ರೆಂಡ್ಸ್, ಈಗ ಆಗಿದೆ, ಆಲ್ಮೋಸ್ಟ್ ಆಗಿದೆ, ಪನ್ನೀರ್ ಸಪ್ರೇಟ್ ಆಗಿದೆ. ಈಗ ಇದು ಟೀ ಸಾಸರ್ ಮೇಲೆ ಹಾಕ್ಬಿಟ್ಟು ಬಸ್ ತಾಕೊಳ್ಳಿ. ಸೋಸಕ್ಕಿಟ್ಕೊಂಡು ಅದನ್ನು ಪೂರ್ತಿಯಾಗಿ ಸೋಸ್ಕೊಳ್ಳೋಣ. ಅದಕ್ಕೆ ನಾನಿಲ್ಲಿ ಏಲಕ್ಕಿ ಪುಡಿ ತೊಗೊಂಡಿದ್ದೀನಿ, ಒಂದು 4 ಸ್ಪೂನ್ ಸಕ್ಕರೆ ತೊಗೊಂಡಿದ್ದೀನಿ. ಆಮೇಲೆ ಎಷ್ಟು ಪನ್ನೀರ್ ಬಂದಿದೆಯೋ ಅದರ ಅಷ್ಟೇ ಸೇಮ್ ಪ್ರಮಾಣದಲ್ಲಿ ತೆಂಗಿನಕಾಯಿ ತುರಿ ತೊಗೊಳ್ಳಿ. ಫಸ್ಟಿಗೆ ಒಂದು ಪ್ಯಾನ್ ಇಟ್ಕೊಂಡು ಅದಕ್ಕೆ ಇಲ್ಲಿ ಪನ್ನೀರ್ನ ಹಾಕ್ಕೊಳ್ಳೋಣ. ಪ್ಯಾನ್ಗೆ ಪನ್ನೀರ್ ಹಾಕ್ಕೊಂಬಿಟ್ಟು ಪನ್ನೀರ್ನ ಸ್ವಲ್ಪ ಹಾಗೆ ನೀರೆಲ್ಲ ಹೋಗೋ ಥರ ಬಾಡಿಸ್ಕೊಳ್ಳೋಣ. ನೋಡಿ ಫ್ರೆಂಡ್ಸ್, ಆಲ್ಮೋಸ್ಟ್ ನೀರೆಲ್ಲ ಹೋಗಿರುತ್ತೆ ಸೋಸ್ ಇಟ್ಟಾಗಲೇ. ಈಗ ಅದಕ್ಕೆ ನಾನು ಸಕ್ಕರೆ ಹಾಕ್ಕೊತಾ ಇದ್ದೀನಿ. ಸಕ್ಕರೆ ಹಾಕ್ಕೊಂಡು ಒಂದಕ್ಕೊಂದು ಹೊಂದ್ಕೊಳ್ಳೋ ಥರ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಮಿಕ್ಸ್ ಮಾಡಿಕೊಂಡು ಸ್ವಲ್ಪ ಹೊತ್ತು ಕುದಿಯಕ್ಕೆ ಬಿಡೋಣ. ನೋಡಿ ಫ್ರೆಂಡ್ಸ್, ಈ ಥರ ಬಬಲ್ಸ್ ಬರ್ತಾ ಇದೆ. ಇದನ್ನು ನಾವು ಲೋ ಫ್ಲೇಮಲ್ಲೇ ಇಟ್ಟು ಕುದಿಯಕ್ಕೆ ಬಿಡಿ. ಈಗ ಬಬಲ್ಸ್ ಬಂದಮೇಲೆ ಅದಕ್ಕೆ ನಾನು ಕಾಯಿ ತುರಿ ಹಾಕ್ತಾ ಇದ್ದೀನಿ. ಇಲ್ಲಿ ನಾನು ಪನ್ನೀರ್ ಎಷ್ಟು ತೊಗೊಂಡಿದ್ದೀನೋ ಅಷ್ಟೇ ಕಾಯಿ ತುರಿನೂ ತೊಗೊಂಡಿದ್ದೀನಿ. ಒಂದಕ್ಕೊಂದು ಮಿಕ್ಸ್ ಆಗೋ ಥರ ಚೆನ್ನಾಗಿ ಹುರ್ಕೊಂಡು ಅದಕ್ಕೆ ತುಪ್ಪ ಹಾಕ್ಕೊಳ್ಳೋಣ. ನಾನಿಲ್ಲಿ 2 ಟೇಬಲ್ ಸ್ಪೂನಷ್ಟು ತುಪ್ಪ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಈಗ ಇದು ಸ್ವಲ್ಪ ಬಾಡಕ್ಕೆ ಬಿಡೋಣ, ಅದು ಹಾಗೆ ಇರಲಿ. ಈಗ ಇನ್ನೊಂದು ಪ್ಯಾನ್ ಇಟ್ಕೊಂಡು ಅದರಲ್ಲಿ 2 ಸ್ಪೂನಷ್ಟು ಕಡಲೆ ಹಿಟ್ಟು ಹಾಕ್ಕೊಂಡಿದ್ದೀನಿ. ಕಡಲೆ ಹಿಟ್ಟು ಹಾಕ್ಕೊಂಡು ಚೆನ್ನಾಗಿ ಘಮ ಬರೋ ತನಕ ಹುರ್ಕೊಬೇಕು ಫ್ರೆಂಡ್ಸ್. ನೋಡಿ, ಲೋ ಫ್ಲೇಮಲ್ಲೇ ಇಟ್ಕೊಂಡು ಹುರ್ಕೊಂಡಿದ್ದೀನಿ. ಸ್ವಲ್ಪ ಘಮ ಬರುತ್ತೆ, ಆವಾಗ ಗೊತ್ತಾಗುತ್ತೆ ಎಷ್ಟು ಅಂತ. ಈಗ ಕಡಲೆ ಹಿಟ್ಟಾಗಿದೆ. ಈಗ ಈ ಪ್ಯಾನ್ಗೆ ಇದು ಆಲ್ಮೋಸ್ಟ್ ಬಾಡಿದೆ. ಈಗ ಇದಕ್ಕೆ ಕಡಲೆ ಹಿಟ್ಟು ಹಾಕ್ಕೊಳ್ಳೋಣ. ಕಡಲೆ ಹಿಟ್ಟು ಹಾಕ್ಕೊಂಡು ಒಂದಕ್ಕೊಂದು ಹೊಂದ್ಕೊಳ್ಳೋ ಥರ ಮಿಕ್ಸ್ ಮಾಡ್ಕೊಳ್ಳೋಣ. ನೋಡಿ ಫ್ರೆಂಡ್ಸ್, ಈಗ ಚೆನ್ನಾಗಿ ಮಿಕ್ಸ್ ಆಗಿದೆ. ಈಗ ಇದು ರೆಡಿಯಾಗಿದೆ. ಕಡಲೆ ಹಿಟ್ಟು ಲಾಸ್ಟಿಗೆ ಕಡಲೆ ಹಿಟ್ಟು ಹಾಕಿದ್ರೆ ಸಾಕು. ಕಡಲೆ ಹಿಟ್ಟು ಹಾಕಿ ಒಂದು 2 ಮಿನಿಟ್ಸ್ ಬೇಕ್ ಮಾಡಿದ್ರೆ ಸಾಕು. ಈಗ ಈ ಥರ ಇದೆ. ಸ್ವಲ್ಪ ಒಂದು ಪ್ಲೇಟ್ಗೆ ಹಾಕಿ ಆರಕ್ಕಿಟ್ಟಿದ್ದೆ. ಇದು ಸ್ವಲ್ಪ ಸ್ವಲ್ಪ ಬೆಚ್ಚ ಇರುವಾಗ ಉಂಡೆ ಕಟ್ಟೋಣ. ನೋಡಿ ಫ್ರೆಂಡ್ಸ್, ಚೆನ್ನಾಗಿ ಬರ್ತಾ ಇದೆ, ಎಷ್ಟು ಚೆನ್ನಾಗಿ ಬರ್ತಾ ಇದೆ ಉಂಡೆ ಅಂತ. ತುಂಬ ಚೆನ್ನಾಗಿ ಬಂದಿದೆ. ನೀವು ಒಡೆದೋಗಿರೋ ಹಾಲನ್ನ ವೇಸ್ಟ್ ಮಾಡೋ ಬದಲು ಈ ಥರ ಮಾಡಿಕೊಂಡ್ರೆ ಮಕ್ಕಳಿಗೂ ಇಷ್ಟ ಆಗುತ್ತೆ, ಒಂದೊಳ್ಳೆ ಸ್ವೀಟ್ ಆಗುತ್ತೆ ತಿನ್ನೋದಕ್ಕೆ, ಮತ್ತು ಹೆಲ್ತಿಗೂ ಒಳ್ಳೆಯದೇ. ಇದು ಕೊಕೊನೆಟ್ ಮತ್ತು ಪನ್ನೀರ್ ಹಾಕಿ ಮಾಡಿರೋವಂಥ ಲಡ್ಡು ರೆಡಿಯಾಗಿದೆ. ಇಷ್ಟೇ ಫ್ರೆಂಡ್ಸ್, ಎಷ್ಟು ಈಸಿಯಾಗಿ 10 ನಿಮಿಷದಲ್ಲಿ ಮನೆಯಲ್ಲೇ ಇರೋವಂಥ ಇಂಗ್ರೀಡಿಯೆಂಟ್ಸ್ನ ಉಪಯೋಗಿಸ್ಕೊಂಡು ಲಡ್ಡು ಮಾಡೋದು ಹೇಗೆ ಅಂತ ನೋಡೋದು. ತುಂಬಾ ಯಮ್ಮಿ ಆಗಿತ್ತು. ಪ್ಲೀಸ್ ಫ್ರೆಂಡ್ಸ್, ನಾನು ಮಾಡಿರೋ ಅಂಥ ರೆಸಿಪಿ ನಿಮಗೆಲ್ಲ ಇಷ್ಟ ಆಗಿದೆ. ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಆಲ್.